ಹಾಯ್ ವೀವರ್ಸ್, ವೆಲ್ಕಮ್ ಟು ಕರುನಾಡ ಕೈರುಚಿ ಕ್ರಿಯೇಷನ್ಸ್. ಹಾಯ್ ವೀವರ್ಸ್, ನಾನಿವತ್ತು ಕರ್ಬೇವು ಸೊಪ್ಪಿನಲ್ಲಿ ಒಂದು ಪುಳಿಯೋಗರೆ ರೆಸಿಪಿನ ಮಾಡ್ತಾ ಇದ್ದೀನಿ. ಈ ಪುಳಿಯೋಗರೆ ತುಂಬಾ ಚೆನ್ನಾಗಿರುತ್ತೆ ಟೇಸ್ಟು, ಹಾಗೆ ಈಸಿಯಾಗಿ ಬೇಗನೂ ಸಹ ಮಾಡ್ಕೋಬೋದು. ನಾನಿಲ್ಲಿ ಏನು ಇಂಗ್ರೀಡಿಯೆಂಟ್ಸ್ನ ತೋರಿಸ್ತಾ ಇದ್ದೀನಿ ಅಷ್ಟೇ ಇಂಗ್ರೀಡಿಯೆಂಟ್ಸ್ನ ಯೂಸ್ ಮಾಡಿಕೊಂಡು ನಾನಿಲ್ಲಿ ಪುಳಿಯೋಗರೆನ ಮಾಡ್ತಾ ಇರೋದು. ತುಂಬ ಚೆನ್ನಾಗಿರುತ್ತೆ. ಹಾಗೆ ನಾನಿಲ್ಲಿ ಹೆಚ್ಚಾಗಿ ಕರ್ಬೇವು ಸೊಪ್ಪನ್ನ ಯೂಸ್ ಮಾಡ್ತಾ ಇದ್ದೀನಿ. ಹೇಗೆ ಮಾಡೋದು ನೋಡೋಣ. ನಾನಿಲ್ಲಿ ಸ್ಟವ್ ಹಚ್ಚಿ ಒಂದು ಬಾಣಲಿ ಇಟ್ಕೊಂಡಿದ್ದೀನಿ. ಅದಕ್ಕೆ ಒಂದು ಚಮಚ ಆಗೋಷ್ಟು ಎಣ್ಣೆನ ಹಾಕ್ಕೊಳ್ತಾ ಇದ್ದೀನಿ. ಹಾಗೆ ಸಣ್ಣ ಬೌಲಲ್ಲಿ ಒಂದು ಬೌಲ್ ಆಗೋಷ್ಟು ಕರಿಬೇವು ಸೊಪ್ಪನ್ನ ಹಾಕ್ಕೊಂಡು ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಕರಿಬೇವು ಗರಿ ಗರಿ ಆಗಬೇಕು, ಅಲ್ಲಿವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ನಾನು ಮಾಡ್ಕೊಂಡಿದ್ದೀನಲ್ಲ ಆ ಥರ ಫ್ರೈ ಮಾಡ್ಕೊಳ್ಳಿ. ಈಗ ನಾನು ಒಂದು ಬೌಲ್ಗೆ ತೆಗೆದುಕೊಳ್ತೀನಿ. ಕರಿಬೇವು ಹೆಚ್ಚು ಹಾಕಿದಷ್ಟು ಚೆನ್ನಾಗಿರುತ್ತೆ. ನಿಮ್ಗೆ ಎಷ್ಟಾಗುತ್ತೋ ಅಷ್ಟು ಕರಿಬೇವನ ಹಾಕಿ ಮಾಡ್ಕೊಳ್ಳಿ, ತುಂಬ ಚೆನ್ನಾಗಿರುತ್ತೆ. ಸೇಮ್ ಪ್ಯಾನ್ಗೆ ನಾನು 1-2 ಚಮಚ ಆಗೋಷ್ಟು ಎಣ್ಣೆ ಹಾಕ್ಕೊಂಡಿದ್ದೀನಿ. ಹಾಗೆ ಇಲ್ಲಿ 1/2 ಚಮಚ ಆಗೋಷ್ಟು ಶೇಂಗಾ ಅಥವಾ ಕಡಲೆಬೀಜ ಹಾಕ್ಕೊಂಡು ಗೋಲ್ಡನ್ ಕಲರ್ ಬರೋವರೆಗೂ ಫ್ರೈ ಮಾಡಿಕೊಂಡು ಒಂದು ಪ್ಲೇಟ್ಗೆ ತೆಗೆದುಕೊಳ್ತಾ ಇದ್ದೀನಿ. ಹಾಗೆ ಸೇಮ್ ಬಾಂಡ್ಲಿಗೆ ನಾನಿಲ್ಲಿ 1 ಚಮಚ ಕಡಲೆಬೇಳೆ ಹಾಗೆ 1 ಚಮಚ ಉದ್ದಿನ ಬೇಳೆ ಹಾಕ್ಕೊಂಡು ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಗೋಲ್ಡನ್ ಕಲರ್ ಬರೋವರೆಗೂ ಮೀಡಿಯಂ ಫ್ಲೇಮಲ್ಲಿ ಇಟ್ಕೊಂಡೆ ಫ್ರೈ ಮಾಡಿ. ಈಗ 1 ಚಮಚ ಬಿಳಿ ಎಳ್ಳನ್ನ ಸೇರಿಸ್ಕೊಳ್ತಾ ಇದ್ದೀನಿ. ಹಾಗೆ 1/2 ಚಮಚ ಜೀರಿಗೆ, ಹಾಗೆ 1/2 ಚಮಚ ಆಗೋಷ್ಟು ಸಾಸಿವೆನ ನಾನಿಲ್ಲಿ ಸೇರಿಸ್ಕೊಳ್ತಾ ಇದ್ದೀನಿ. ಹಾಗೆ 1-3-4 ಒಣಮೆಣಸಿನ್ಕಾಯಿನ ಸಣ್ಣದಾಗಿ ಕಟ್ ಮಾಡಿ ಸೇರಿಸ್ಕೊಂಡು ಫ್ರೈ ಮಾಡ್ಕೊಳ್ತಾ ಇದ್ದೀನಿ. 2-3 ಸೆಕೆಂಡ್ ಚೆನ್ನಾಗಿ ಫ್ರೈ ಮಾಡಿಕೊಳ್ಳಿ. ಈಗ ನಾನು ಸ್ವಲ್ಪ ಕರಿಬೇವು ಹಾಕ್ಕೊಂಡು ಫ್ರೈ ಮಾಡ್ಕೊಳ್ತೀನಿ. ಕರಿಬೇವು ಹಾಕಿದ್ಮೇಲೆ 1-4 ಸೆಕೆಂಡು ಚೆನ್ನಾಗಿ ಫ್ರೈ ಮಾಡಿ. ಹಾಗೆ ನಾನೀಗ 4 ಹಸಿಮೆಣಸಿನ್ಕಾಯಿನ ಉದ್ದಕ್ಕೆ ಸೀಳ್ಬಿಟ್ಟು ಸೇರಿಸ್ಕೊಳ್ತಾ ಇದ್ದೀನಿ. ನೀವು ಖಾರ ನೋಡಿಕೊಂಡು ಹಸಿಮೆಣಸಿನ್ಕಾಯಿನ ಹಾಕ್ಕೊಳ್ಳಿ. ಹಸಿಮೆಣಸಿನ್ಕಾಯಿ ಚೆನ್ನಾಗಿ ಫ್ರೈ ಆದ ನಂತರ ನಾನಿಲ್ಲಿ 1/4 ಚಮಚ ಅರಶಿನ ಪುಡಿ ಹಾಕ್ಕೊಂಡಿದ್ದೀನಿ. ಅರಶಿನ ಪುಡಿ ಹಾಕಿದ್ಮೇಲೆ ಒಂದ್ಸಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಮೀಡಿಯಮ್ ಅಥವಾ ಲೋ ಫ್ಲೇಮಲ್ಲಿ ಇಟ್ಕೊಂಡೇ ಮಾಡ್ಕೊಳ್ಳಿ. ನಾನೀಗ 1 ಸಣ್ಣ ನೆಲ್ಲಿಕಾಯಿ ಗಾತ್ರದಾಗಷ್ಟು ಹುಣಸೆಹಣ್ಣ ನೆನೆಸಿ ರಸ ತೆಗೆದು ಆ ರಸನ ಸೇರಿಸ್ಕೊಳ್ತಾ ಇದ್ದೀನಿ. ನೀವು ಕ್ವಾಂಟಿಟಿ ಎಷ್ಟು ಮಾಡ್ತೀರಾ ಅನ್ನೋದ್ರ ಮೇಲೆ ನೀವು ಹುಣಸೆಹಣ್ಣು ಕ್ವಾಂಟಿಟಿನೂ ಸಹ ಇನ್ಕ್ರೀಸ್ ಮಾಡ್ಕೋಬೋದು. ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ಳಿ. ನಾನಿಲ್ಲಿ 1/2 ಚಮಚ ಆಗೋಷ್ಟು ಬೆಲ್ಲದ ಪುಡಿನ ಹಾಕ್ಕೊಂಡಿದ್ದೀನಿ. ಬೆಲ್ಲ ಹಾಕೋದ್ರಿಂದ ಟೇಸ್ಟು ಚೆನ್ನಾಗಿ ಬರುತ್ತೆ. ನಿಮ್ಗೆ ಇಷ್ಟ ಇಲ್ಲ ಅಂದರೆ ಸ್ಕಿಪ್ ಮಾಡಬಹುದು. ಬೆಲ್ಲ ಉಪ್ಪು ಹಾಕಿದ್ಮೇಲೆ ಒಂದ್ಸಲ ಮಿಕ್ಸ್ ಮಾಡಿ ಕುದಿಯೋದಕ್ಕೆ ಬಿಡಿ. ಅಷ್ಟರೊಳಗಡೆ ನೋಡಿ, ರೋಸ್ಟ್ ಮಾಡಿ ಇಟ್ಕೊಂಡಿರೋ ಕರಿಬೇವನ ನಾನು ನುಣ್ಣಗೆ ಪೌಡರ್ ಮಾಡ್ಕೊಳ್ತೀನಿ. ನೀರು ಹಾಕ್ಕೊಳ್ದೇ ಪೌಡರ್ ಮಾಡ್ಕೋಬೇಕಾಗುತ್ತೆ. ನೋಡಿ, ಇವಾಗ ಹುಣಸೆಹಣ್ಣು ಚೆನ್ನಾಗಿ ಕುದಿಬೇಕು. ಆ ಸ್ಟೇಜಲ್ಲಿ ನೀವು ಒಣ ಕೊಬ್ಬರಿ ತುರಿನ ಸೇರಿಸ್ಕೊಳ್ಳಿ. ನಾನಿಲ್ಲಿ 1 ಚಮಚ ಆಗೋಷ್ಟು ಒಣ ಕೊಬ್ಬರಿ ತುರಿನ ಸೇರಿಸ್ಕೊಂಡಿದ್ದೀನಿ. ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡೇ ಮಾಡ್ಕೊಳ್ಳಿ. ಹುಣಸೆಹಣ್ಣು ಕುದಿಬೇಕಾದ್ರೆ ಬೇಕಾದ್ರೆ ನೀವು ಹೈ ಫ್ಲೇಮಲ್ಲಿ ಇಟ್ಕೊಳ್ಳಿ. ನಾನಿವಾಗ ಗ್ರೈಂಡ್ ಮಾಡಿಕೊಂಡಿರೋ ಕರ್ಬೇವು ಸೊಪ್ಪಿನ ಪೌಡರ್ನ ಸೇರಿಸ್ಕೊಳ್ತಾ ಇದ್ದೀನಿ. 1 ಚಮಚ ಆಗೋಷ್ಟು ಕರ್ಬೇವು ಸೊಪ್ಪಿನ ಪುಡಿ ಬಂದಿದೆ. ನೀವು ಕರ್ಬೇವು ಸೊಪ್ಪನ್ನ ಇನ್ಕ್ರೀಸು ಸಹ ಮಾಡ್ಬೋದು, ಇನ್ನೂ ಒಂದು ಸ್ವಲ್ಪ ಜಾಸ್ತಿನೇ ಹಾಕ್ಕೋಬೋದು. ಕರ್ಬೇವನ ಈ ಥರ ಮಾಡಿ ಪುಳಿಯೋಗರೆ ಮಾಡ್ಕೊಂಡು ತಿನ್ನೋದ್ರಿಂದ ಆರೋಗ್ಯಕ್ಕೂ ಸಹ ತುಂಬಾ ಒಳ್ಳೆಯದು. ಹಾಗೆ ಕರ್ಬೇವನ ಆಲ್ಮೋಸ್ಟ್ ತುಂಬ ಜನಗಳು ಸೈಡ್ಗೆ ಎತ್ತಿಟ್ಬಿಡ್ತಾರೆ, ಯಾರೂ ತಿನ್ನಲ್ಲ. ನೋಡಿ, ಸೈಡಲ್ಲಿ ಎಣ್ಣೆ ಬಿಡಬೇಕು. ಆ ಸ್ಟೇಜವರೆಗೂ ನೀವು ಚೆನ್ನಾಗಿ ಬೇಯಿಸ್ಕೋಬೇಕಾಗುತ್ತೆ. ಸೈಡಲ್ಲಿ ಎಣ್ಣೆ ಬಿಟ್ಟರೆ ಪುಳಿಯೋಗರೆ ರೆಡಿಯಾಗಿದೆ ಅಂತ ಅರ್ಥ. ಈಗ ಫ್ಲೇಮ್ನ ಫುಲ್ಲು ಲೋ ಮಾಡಿಕೊಂಡು ಶೇಂಗಾ ಬೀಜನ ಸೇರಿಸ್ಕೊಳ್ಳಿ. ಶೇಂಗಾ ಹಾಕಿದ್ಮೇಲೆ ಒಂದ್ಸಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಶೇಂಗಾ ಹಾಕಿದ ನಂತರ ನಿಮ್ಗೆ ಎಷ್ಟು ಬೇಕೋ ಅಷ್ಟು ಗೊಜ್ಜನ್ನ ಇಟ್ಕೊಂಡು ಉಳಿದಿದ್ದ ಗೊಜ್ಜನ್ನ ಒಂದು ಬೌಲ್ಗೆ ತೆಗೆದುಕೊಳ್ಳಿ. ಎಷ್ಟು ರೈಸ್ಗೆ ನೀವು ಅನ್ನನ ಮಿಕ್ಸ್ ಮಾಡ್ತೀರಾ ಅಂತ ನೋಡಿಕೊಂಡು ಗೊಜ್ಜನ್ನ ತೆಗೆದಿಟ್ಕೊಳ್ಳಿ. ನಾನು ಸ್ವಲ್ಪ ಗೊಜ್ಜನ್ನ ತೆಗೆದಿಟ್ಕೊಂಡು ರೈಸ್ನ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ನಾನಿಲ್ಲಿ 2 ರೈಸ್ನ ಹಾಕ್ಕೊಳ್ತಾ ಇದ್ದೀನಿ. ನೀವು ತಂಗಳನ್ನ ಇದ್ದರೆ ಅದನ್ನು ಸಹ ಯೂಸ್ ಮಾಡ್ಕೋಬಹುದು. ಲೆಫ್ಟ್ ಓವರ್ ರೈಸ್ನೂ ಸಹ ಯೂಸ್ ಮಾಡ್ಕೋಬಹುದು. ಹಾಗೆ ಫ್ರೆಶ್ ರೈಸ್ನೂ ಸಹ ಯೂಸ್ ಮಾಡ್ಕೋಬಹುದು. ಎರಡಕ್ಕೂ ತುಂಬಾ ಚೆನ್ನಾಗಿರುತ್ತೆ. ಈಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಗೊಜ್ಜು ಜೊತೆ ಅನ್ನ ಚೆನ್ನಾಗಿ ಮಿಕ್ಸ್ ಆಗಬೇಕು. ಅಲ್ಲಿವರೆಗೂ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಉಪ್ಪನ್ನ ಒಂದ್ಸಲ ಚೆಕ್ ಮಾಡ್ಕೊಳ್ಳಿ, ಬೇಕಿದ್ರೆ ಸಹ ನೀವು ಉಪ್ಪನ್ನ ಹಾಕ್ಕೋಬಹುದು. ಹಾಗೆ ಈ ರೈಸ್ನ ನೀವು ಒಂದ್ಸಲ ಟ್ರೈ ಮಾಡಿ ನೋಡಿ ಹೇಗಾಗಿದೆ ಅಂತ.
ಕಮೆಂಟ್ ಮಾಡಿ ತಿಳಿಸಿ. ಕರ್ಬೇವು ಸೊಪ್ಪಿನ ಪುಳಿಯೋಗರೆ ತುಂಬಾ ಚೆನ್ನಾಗಿರುತ್ತೆ. ಈಗ ಫ್ಲೇಮ್ ಆಫ್ ಮಾಡಿ ಬಿಸಿ ಬಿಸಿಯಾಗಿ ಸರ್ವ್ ಮಾಡಿ. ಸರ್ವ್ ಮಾಡೋಕ್ಕಿಂತ ಮುಂಚೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಕಟ್ ಮಾಡಿ ಸೇರಿಸ್ಕೊಳ್ಳಿ. ರೈಸ್ ಮಿಕ್ಸ್ ಆದಮೇಲೆ ನಾನಿಲ್ಲಿ ಕೊತ್ತಂಬರಿ ಸೊಪ್ಪನ್ನ ಸೇರಿಸ್ಕೊಳ್ತೀನಿ. ಕೆಲವೊಂದು ರೈಸ್ಗೆ ಈ ಥರ ಕೊತ್ತಂಬರಿ ಸೊಪ್ಪು ಹಾಕಿದ್ರೆ ತುಂಬಾ ಚೆನ್ನಾಗಿರುತ್ತೆ. ಕೊತ್ತಂಬರಿ ಸೊಪ್ಪು ಕಟ್ ಮಾಡಿ ಹಾಕ್ಕೊಂಡ್ಮೇಲೆ ಚೆನ್ನಾಗಿ ಒಂದ್ಸಲ ಮಿಕ್ಸ್ ಮಾಡ್ಕೊಳ್ಳಿ. ಹಾಗೆ ಈ ರೈಸ್ನ ನಾವು ಲಂಚ್ ಬಾಕ್ಸಿಗೂ ತೊಗೊಂಡೋಗ್ಬೋದು, ಹಾಗೆ ದೇವ್ರ ನೈವೇದ್ಯಕ್ಕೂ ಸಹ ಇಡ್ಬೋದು, ಬೇಗನೂ ಸಹ ಮಾಡ್ಕೋಬೋದು. ನಾನಿಲ್ಲಿ ಬೆಳ್ಳುಳ್ಳಿನ ಯೂಸ್ ಮಾಡಿಲ್ಲ. ಬೆಳ್ಳುಳ್ಳಿ ಹಾಕೋರು ಬೆಳ್ಳುಳ್ಳಿನ ಹಾಕ್ಬೋದು. ಈಗ ಬಿಸಿ ಬಿಸಿಯಾಗಿ ಸರ್ವ್ ಮಾಡಿ ತುಂಬಾ ಚೆನ್ನಾಗಿರುತ್ತೆ. ಹಾಗೆ ನೀವು ಒಂದ್ಸಲ ಟ್ರೈ ಮಾಡಿ ನೋಡಿ, ಕರ್ಬೇವು ಸೊಪ್ಪಿನ ಪುಳಿಯೋಗರೆ ಹೇಗಾಗಿದೆ ಅಂತ ಕಮೆಂಟ್ ಮಾಡಿ ತಿಳಿಸಿ. ನನ್ನ ಈ ಪುಳಿಯೋಗರೆ ರೆಸಿಪಿ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ. ಟೇಕ್ ಕೇರ್.